ಎಲ್ಲರಿಗೂ ಮತದಾನ ಮಾಡಿ ದಯವಿಟ್ಟು ನಿಮ್ಮ ಅಗ್ಗನ ಕಳ್ಕೋಬೇಡ. ಸ್ಪೆಷಲಿ ಈಗ 18 ವರ್ಷದ ಮೊದಲನೇ ವೋಟ್ ಮಾಡೋಂಥ ಅಭ್ಯರ್ಥಿಗಳಾಗಿ ಹೆಣ್ಮಕ್ಳ ತುಂಬ ಪ್ರಜ್ಞೆಯಿಂದ ವೋಟ್ ಮಾಡಿ ನೀವು ಮಾಡುವಂಥ ಒಂದೊಂದು ವೋಟು ಕೂಡ ತುಂಬ ಮಹತ್ವವಾಗಿರುತ್ತೆ. ಮತ್ತು ಅದಕ್ಕೆ ದೊಡ್ಡ ಬೆಲೆ ಇದೆ. ಯಾರೋ ಹೇಳಿದ್ರು ಅಂತ ಮನೇಲಿ ಅಪ್ಪ ಅಮ್ಮ ಹೇಳ್ತಾರೆ, ಇದಕ್ಕೆ ನಮಗೆಲ್ಲ ಅವಾಗೆಲ್ಲ ಮಾಡಿ ಗೊತ್ತಾಗ್ತಿರ್ಲಿಲ್ಲ, ಏ ಇದಕ್ಕೆ ವೋಟ್ ಮಾಡು ಇದಕ್ಕೆ ವೋಟ್ ಮಾಡು ಅಂತ ಹೇಳೋದು. ನೀವು ಮಾಡಬೇಡಿ, ಈ ಒಂದು ಪ್ರಜ್ಞೆಯಲ್ಲಿ ಯೋಚನೆ ಮಾಡಿದೆ ನಾನು ಯಾರಿಗೂ ವೋಟ್ ಮಾಡ್ಬೋದು, ಎಲ್ಲಿ ನನ್ನ ದೇಶ ಸುರಕ್ಷಿತವಾಗಿರುತ್ತೆ, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಇಂಥವ್ರಿಗೆ ವೋಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಹೆಂಗೆ ಒಳ್ಳೆಯದಾಗುತ್ತೆ, ನಾವು ಪ್ರಜೆಯಾಗಿ ನಮಗೆಷ್ಟು ಅನುಕೂಲಗಳು ಸಿಗುತ್ತೆ, ಮತ್ತು ಸ್ಪೆಷಲಿ ಬಡವರು ಮಕ್ಕಳು ಮತ್ತು ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅವ್ರಿಗೆ ವೋಟ್ ಮಾಡಿ. ಸರ್, ಯೂತ್ಗಳು ವೋಟ್ ಮಾಡೋ ಸಂಖ್ಯೆ ಕಮ್ಮಿ ಆಗ್ತಿದೆ, ಸೊ ಯಾವ ಥರ ಕಿವಿ ಮಾತು? ಹಾಂ, ಎಲ್ಲ ಯೂತ್ಸ್ ದಯಮಾಡಿ ವೋಟ್ ಮಾಡಿ, ಬಿಡಬೇಡಿ ಅದನ್ನು, ನೆಗ್ಲೆಕ್ಟ್ ಮಾಡಬೇಡಿ. ಮುಂದೆ ಈ ದೇಶನ ಕರ್ಕೊಂಡು ಹೋಗೋರೆ ನೀವು, ಮುಂದಿನ ಆಸ್ಪತ್ರೆ ನೀವು, ಮುಂದಿನ ಎಲ್ಲವನ್ನೂ ನೀವು ಮುಂದೆ ಬಂದು ವೋಟ್ ಮಾಡಿದ್ರೆ ನಮಗೆಲ್ಲ ಹಕ್ಕುಗಳು ಸಿಗೋದ್ರಿಂದ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಚೈತನ್ಯ ಮತ್ತು ಮೋನಿಶ್ ಅವರು ಅದೇ ಸಮಯದಲ್ಲಿ ಮಾಡ್ಬೋದು. ಕಾಲ್ನಡಿಗೆಯಲ್ಲಿ ನಂಜನಗೂಡು ಹೋಗಿ ಬಂದು ರೆಸ್ಟ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ನನಗೇನು ಅನ್ನಿಸ್ತು. ಕಾಲ್ನಡಿಗೆ ಐತಿಸಿದ ಕಾಲ್ನಡಿಗೆ ನಂಜುಂಡೇಶ್ವರ ನಮಗೆ ಆರಾಮಾಗಿ ಇವಾಗ ಈ ಸ್ಯಾಟರ್ಡೇ ಸಂಡೇ ರಿಸಾರ್ಟ್ಸು ಹೋಗ್ತೀವಿ ಹೋಗ್ತೀವಿ. ಹೌದು, ಅಫ್ಕೋರ್ಸ್ ನಾವು ಹೋಗ್ತೀವಿ ಇಲ್ಲ ಅಂತಲ್ಲ. ಅದೆಲ್ಲ ಒಂದು ಕಡೆ ತುಂಬ ಪಾರ್ಟಿ ಮಾಡೋದು ಉಂಟು, ಅದನ್ನು ಮಾಡಬಾರ್ದು ಅಂತಲೂ ಅಲ್ಲ. ಆದರೆ ಈ ಮಧ್ಯೆ ಯೂತ್ಸು ಒಂಚೂರು ಅಂದರೆ ಯಾವಾಗಲೂ ಫೋನು ಮತ್ತು ಫೋನ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಅದನ್ನು ಬಿಟ್ಟು ಆರೋಗ್ಯದ ದೃಷ್ಟಿಯಿಂದ ಕೂಡ ನಡೆಯೋದು ತುಂಬ ಒಳ್ಳೆಯದು. ಯಾಕಂದರೆ ಈಗ ಎರಡನೇ ಕೋವಿಡ್ ಆಗಿದೆ, ಕೆಲವು ಮೂಲಗಳ ಪ್ರಕಾರ ಗೊತ್ತಿಲ್ಲ ಏನಾಗಿದೆ ಅಂತ, ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಸಮಸ್ಯೆ ಬಂದು ಜಾಗ ಸಿಗ್ತೈತೆ. ಅದ್ರ ಬಗ್ಗೆ ಒಂದು ವ್ಯಾಯಾಮ ಅಥವಾ ನಮ್ಮ ಹಾರ್ಟಿಗೆ ಒಂದು ಒಳ್ಳೆ ಎಕ್ಸಸೈಸ್ ಅಂದರೆ ವಾಕಿಂಗ್, ಹಾಗಾಗಿ ಆ ವಾಕಿಂಗ್ ಕೂಡ ಮಾಡಿ. ಆದರೆ ಈ ದಯವಿಟ್ಟು ಪಾರ್ಟಿನೂ ಮಾಡಿ ಇಲ್ಲ ಅಂತಲ್ಲ, ಒಂದೊಂದು 100 ಕಿಲೋಮೀಟರ್ ನಡೆಯೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಅದು ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಒಬ್ಬೊಬ್ಬರು ನಡೆಯೋದ್ರಿಂದ ಒಳ್ಳೊಳ್ಳೆ ಯೋಚನೆ ಟೀಮಾ ಅಪ್ಡೇಟ್ ಕಾಯ್ತಿದ್ದಾರೆ. ಆದಷ್ಟು ಜಲ್ದಿ ಇಂಡಿಯನ್ ಪೋಸ್ಟ್ ಮುಂದಿನ ವಾರದಲ್ಲಿ, ಮುಂದಿನ ವಾರ 10 ದಿವಸದಲ್ಲಿ ರಿಲೀಸ್ ಡೇಟ್ ನಾನು. ಬೆಲ್ ಐಕಾನ್ ಕ್ಲಿಕ್ ಮಾಡಿ.